ಮೊದಲು ಯಾವ್ದು ಅಮ್ಮ ಕೊಟ್ಟಿದ್ದು? ಏನದು? ಈಶ್ವರ ಮೂರ್ತಿ. ಮತ್ತೆ ಗಣಪತಿ, ಗಣಪತಿ ಲಕ್ಷ್ಮಿ, ಥರ್ಡ್ ಲಕ್ಷ್ಮಿ. ಇದೆಲ್ಲ ಬಾಬಾರ್ ನಿಮ್ಗೆ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರು ಬಾಬರು? ಇದು ಇದು ಏಕಮುಖ್ಯ ರುದ್ರಾಕ್ಷ ಐತಪ್ಪ, ಇದು ದೊಡ್ಡ ಆಶೀರ್ವಾದ ಇತ್ತು ಅಂತ ಕೇಳಿದ್ರು ಕೊಟ್ಟರು. ಇಷ್ಟು ನಾಥ ಎಷ್ಟು ಗಮ ಗಮ ರೀ ಇದರದು ರೀ, ಅಷ್ಟು ನಾಥ ರೀ ರುದ್ರಾಕ್ಷಿ ರೀ. ಚಿನ್ನದಲ್ಲಿ ಮಾಡಕ್ಕೆ ಹೇಳಿದ್ರ ಆಯ್ತು ರೀ. ಚಿನ್ನ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಈ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಉಚಿತವಾಗಿ ಪಡೆದುಕೊಳ್ಳಬಹುದು. ಶಶಿಕಲಾ ಮುಕುಂದರಾವ್ ಅಂಚಾಟೆ ತಾಳಿಕೋಟೆ. ನಮ್ಗೆ ಮೊದಲು ಫಸ್ಟ್ ಇರಿ, ಹಿಂಗ ಭಕ್ತರು ಬಾಬಾ ಗುರುಗಳು ಮುಂಬೈನಿಂದ ವಿಜಯಪುರದಾಗ ಬಂದಾರ, ಅವರು ಆಶೀರ್ವಾದ ತಗೋರಿ ನಿಮ್ಗೆ ಒಳ್ಳೇದಾಗ್ತೈತೆ ಅಂತ ಹೇಳಿದ್ರು ಒಬ್ರು. ನಾನು ನಮ್ಮ ಮನೆಯಲ್ಲಿ ವಿಜಯಪುರಕ್ಕೂ ಆದ್ರಿ, ಗಾಡಿ ತೊಗೊಂಡು ಹೋದ್ರಿ, ಹೋಗಿ ದರ್ಶನ ಮಾಡಿದ್ರಿ, ಕುಂತರು ಮಾತಾಡಿದ್ರು. ಹೀಗೆ ಹಿಂಗೆ ನಮ್ಮ ಗಾಡಿ ಕೊಡ್ಬೇಕಂತ ಮಾಡಿನ್ರಿ. ಯಾಕೆ ಕೊಡ್ತೀಯಪ್ಪ, ಬೇಡ ಕೊಡಬೇಡ, ಎಣ್ಣೆ ಭಾಳ ತಿನ್ನಕತ್ತೀ, ಸರಿ ಮಾಡ್ಬೇಕು ಮಾರ್ಬೇಕಂತ ಮಾಡಿ ನಾನು ಅಂತ ಅಂದ್ರಿ. ಬೇಡ ಅಂದ್ರೆ ನಂಗೆ ಅಲ್ಲೇ ವಿಜಯಪುರಾಗ ಎಣ್ಣೆ ಫುಲ್ ಮಾಡಿ ಗಾಡಿ ತೊಗೊಂಡು ಬಂದ್ರಿ, ಮಗಳಿಗೆ ಮತ್ತಿಷ್ಟು ಹಾಕಬೇಕು ಎಣ್ಣೆ ಅಂತ ತೆಗೆದ್ರೆ ಹಂಗೆ ಫುಲ್ಲ ಇತ್ತು ಎಣ್ಣೆ, ಏನೋ ಕಡಿಮೆ ಆಗಿಲ್ಲ. ಅದು ಮುಂದೆ ತಾಳಿಕೋಟೆಗೆ ಬಂದು ನೋಡಿದ್ರು ಅಷ್ಟೇ ಫುಲ್ಲನೇ ಇತ್ತು, ಏನೋ ಸೈಜ್ ಕಡಿಮೆ ಆಗಿಲ್ಲ. ನಡೀತೆ ಆ ಬಾಬಾವ್ರದ್ದು ಮಾತು ಕರೆ ಅದಾವ ಅಂತೇನವ್ರಿ, ಮನಸ್ಸಿಗೆ ಭಾಳ ಇದು ಆದ್ರಿ. ಆಗ ನಾನು ಬಂದು ಅದು ಗಾಡಿನೂ ಮಾರಲಿಲ್ಲ ಏನಿಲ್ಲ, ಆವಾಗ ಸುಟ್ಟವ್ರಿಗೆ ಸ್ವಲ್ಪ ಭಕ್ತಿ ಹೆಚ್ಚಾಯ್ತು. ಹಂಗೆ ನಡು ನೋಡು ಹೋಗೋದು ಬರೋದು ಮಾಡಾಕತ್ತಿದ್ರು, ನಿಮ್ಗೆ ಒಳ್ಳೇದಾಗ್ತದಪ್ಪ ಗುರುವಾರ ಸಪ್ಪಸ್ ಬೇಡ ಅಂತ ಹೇಳಿದ್ರಿ. ಬಸ್ಸಿಟ್ಟಕ್ಕೆ ಹೊಲಕ್ಕೆ ಬಾಬುನ ಆ ಕಡೆ ಹೋಗಿದ್ರಿ ಜಾತ್ರೆ ಹೋದಾಗ್ರಿ, ಅವರು ಗುರುವಾರ ತಪ್ಪದ್ ಬೇಡ ಅಂದ್ರಿ ಬಾಬಾರು, ಗುರುವಾರ ಐತಿ ಮತ್ತೆ ನಾ ಹ್ಯಾಂಗ ಮಾಡ್ತಿ ಅಂತ ನಾನು ಹೇಳಿ. ಇದಕ್ಕೆ ಹೋಗಿ ವಿಜಯಪುರ ಅರ್ಚಿಗೆ ಅಂತಂದ್ರೆ ಯಾವ ಬಸ್ ಸಿಗಂಗಿಲ್ಲ ಏನಿಲ್ಲ ಈಗ ಟೈಮ್, ನಾ ಕರ್ಕೊಂಡು ಹೋಗ್ತೇನೆ ನಡಿ ಅಂತ ಕಾರನ್ನ ತೊಗೊಂಡು ಹೊಂಟಿದ್ರಿ. ಹೋಗೋತ್ತಾಯ್ದ ಕಾರ ಕೇಳಿದ್ರಿ ಅವ್ರು ಬಾಬಾವ್ರು ರೀ, ಬಸ್ಸಿಗೆ ಹೋದ್ರಿ ಕರ್ಕೊಂಡು. ಬಸ್ಸಿನಿಂದ ಸ್ಟ್ಯಾಂಡಿಗೆ ಇಳಿದು ನನಗೆ ಟಾಂಗ ಬೇಕಂತಂದ್ರಿ, ಟಾಂಗದೊಳಗೆ ಕೂತು ಕೆರೆಯಿಂದ ಆಶ್ರಮಕ್ಕೆ ಹೋದ್ರಿ. ಆಶ್ರಮಕ್ಕೆ ಹೋಗಿ ಇನ್ನೂ ಇಳು ಇಳಿದೊಳಗೆ ಹೋಗಿ ಅವರು ಪೂರಾ ಅಮ್ಮನಿ ಒಳಗೆ ಹೋಗಿ ಆಶ್ರಮ ಗರಿಗೆ ಮ್ಯಾಗ ಕುಂತಾರೆ ಅವರು. ಅದು ಒಂದು ಇದು ಆದ್ರಿ ಅವರಿಗೆ. ಒಂದು ಆರ್ತಿಗೆ ಕುಂತಿದ್ದೀವ್ರಿ ಎಲ್ಲ ಆಶ್ರಮದೊಳಗೆ ಕುಂತಿದ್ದೀವಿ ಮಾತಾಡ್ಕೋತ. ಬಾಬಾರು ಎಡಿ ತಿನ್ನಾಕತ್ತಿದ್ರು, ಎಡಿದು ಇದು ತಿನ್ನೋದು ಇದು ಆಗ ನಾವು ಹೊರಿಸ್ಕೋಬೇಕಂದ್ರೆ ಅಣ್ಣಿಗಿದ್ದೆ ಅವರು ಅಜ್ಜಿಯವರು ಇದ್ರು, ಅವ್ರು ಇದ ಚೆನ್ನಾಗಿಂದ ಹೊರಿಸಿದ್ರಿ. ಅದು ಗಂಧಣ್ಣಿ ನಾತ ಪೂರ ಗಮ ಗಮ ನಾತ ಬಂದ್ರಿ. ಆ ಸೀರೆ ಸಹಿತ ಎಷ್ಟೋ ವರ್ಷಕ್ಕೆ ನಾತನೇ ಹೋಗಿದ್ದಿರಿ ಅದು. ಆ ನಮ್ಗೆ ಒಂದು ಪವಾಡ ಅದು ಒಂದು ಆತ್ರಿ ನಮ್ಗೆ ಇದ್ರಿ ಎಲ್ಲರೂ ಇದ್ರಿ. ಬಂದು ಕುಂತಾಗ ನಿಮ್ಗೆ ಬಸ್ ಮಾ ಕೊಡ್ತೀನಿ ಅಂತ ಕೆರೆಯಿಂದ ಕೈ ತಿಕ್ಕ ಕೆರೆಯಿಂದ ಬಸ್ ಮಾ ತಿಕ್ಕ ಬಿಡಾಕತ್ತೀರಿ, ಎಲ್ಲರೂ ಇಡಾಕತ್ತೀರಿ ಬಸ್. ಮತ್ತೆ ಕೈ ಚಪ್ಪಳಿಗೆ ಹೊಡಿಬೇಕು ಹಿಂಗೆ ಕುಲ್ಲ ಮಾಡಿ ಹೊಡಿತೀರಿ, ಮತ್ತೆ ಬಸ್ ಮಾ ಬೀಳ್ತಿರಿ ಬಹಳಷ್ಟು ಬಸ್ ಮಾ ಎಲ್ಲರೂ ತಗೊಂಡ್ರಿ. ಅದು ಒಂದು ಪಾವಾಡ ಮಾಡೋದು ಮತ್ತೆ ಒಂದಿನ ಮಾತಾಡ್ಕೋ ಕುಂತಿದ್ರಿ ಬಾಯಿ ಆ ಅಂತ ಮಾಡೋಣ ರಾತ್ರಿ ಅಲ್ರಿ. ಅದು ಸಮಂತಕ ಮಳಿ ಹೋರ ಬಾಯೊಳಗ್ರಿ ತಿರುತ್ತಿತ್ತರಿ ನೋಡಿದ್ರಿ. ನಾನು ಸ್ವಂತ ನೋಡಿದ್ರಿ ಪರಸ್ಥಳಿಗೆ ಹೋಗೋ ಹೊತ್ತಿನ್ಯಾಗ್ರಿ, ಒಮ್ಮೆ ಮುಂಜಾನೆ ಹೊತ್ತಿನಾಗ ಏನಾರ ಕೆಲಸ ಇದ್ರೆ ಗಾಡಿ ಗಡದ ಸಾಮಾನು ಹಾಕೊಂಡು ಹೋಗೋದು ಬರ್ತಿದ್ರಿ ಮನೆಗೆ ಬಂದು ಬಸ್ಸಿಟ್ಟಾಡತ್ರಿ. ಬಂದು ಕೆರೆಯಿಂದ ಮನೆಗೆ ಬಂದು ಕೂತು ಇಲ್ಲಿ ಕಂಬಳಿ ಹಾಸ್ತಿದ್ದೀರಿ, ಕಂಬಳಿ ನಾ ಕುಂದರ್ಸಿದ್ದೀರಿ ಬಂದು ನಮ್ಮ ಯಾರು ಇದು ಇತ್ತ ನಮ್ಮನೆ ಇರ್ಸಿದ್ರು ಅವ್ರನ್ನು
ಊಟ ಅದು ಊಟ ತಿಂಗಳ ಊಟ ಅದು ಮಾಡುತ್ತಿದ್ರು. ಎರವಿ ಮೈದ್ರ ಮಕ್ಕಳು ಮಗಳಿಗೆ ಲಗ್ನಕ್ಕೆ ಬಂದಿದ್ರು. ಆವತ್ತೇನು ನಮ್ಮ ಮನೆಗೆ ಬಂದ್ರು, ಒಂದು ನಾಲ್ಕೈದು ಸಲ ಬಂದು ಹೋಗ್ಯಾ ನಿಮ್ಮ ಮನೆಗೆ. ನಮ್ಮ ಅಪ್ಪ ಗುರುವಾರಕ್ಕೊಮ್ಮೆ ವಿಜಯಪುರ ಆರ್ತಿ ಹೋಗೋ ಹೊತ್ತಿನಾಗ ರೀ ಕರ್ಚಿಕಾಯಿ ಪುಂಡಿ ಪಲ್ಯ ಮತ್ತು ದರ್ಚಿಕಿ ಪಲ್ಯ ಅವ್ರು ಬಹಳ ಇಷ್ಟ ರೀ. ಇಲ್ಲಿಂದ ಗುರುವಾರಕ್ಕೊಮ್ಮೆ ಮಾಡ್ಕೊಂಡು ಹೋಗ್ಬೇಕು. ಅವ್ರು ಬಹಳ ಪ್ರೀತಿನಿಂದ ಊಟ ಮಾಡ್ತಿದ್ರು. ಅಂತ ಡೇ ಯಾಕೆ ಬರ್ದಿಲ್ಲ, ಅಂತ ದಿನ ಯಾಕೆ ಬರ್ದಿಲ್ಲ, ವಾರಣಾಸಿನಿಂದ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತೀವಿ. ಮೊದಲು ಊರಾಗ ಫೋನ್ ಇದ್ದಿದ್ದೀರಿ, ಅಲ್ಲಿ ಫೋನ್ ಮಾಡ್ತಿದ್ರು, ಸ್ವಲ್ಪ ಲೇಟ್ ಆಗ್ಬಾರ್ದು ಅಷ್ಟು ಇದು ಮಾಡ್ತಿದ್ರು. ಆರ್ತಿ ಹೋದಾಗ ಎಲ್ಲರೂ ಮಕ್ಕಳು ಮುಂದೆ ಕುಂತಾಗ್ರಿ ಒಂದು ಘಟನೆ ನಡೀತಿ. ಎಲ್ಲಿ ಇದು ತಿಂದು ಕೆಲಿಂದ ಕೈಯೊಳಗೆ ಇದು ಮಾಡಿ ಈಶ್ವರ ಮೂರ್ತಿ ತೆಗೆದು ಇವ್ರಿಗೆ ಫಸ್ಟ್ ಅದೇ ಆಶೀರ್ವಾದ ಮಾಡಿದ್ರು. ಮತ್ತೊಮ್ಮೆ ಗಣಪತಿ ಮೂರ್ತಿ ಕೊಟ್ರಿ, ಮತ್ತೊಮ್ಮೆ ಲಕ್ಷ್ಮೀ ಮೂರ್ತಿ ಕೊಟ್ರಿ. ಈ ಮೂರು ಸಲ ಕೊಟ್ಟಾಗಿ ಲಾಸ್ಟಿಗೆ ಹುಬ್ಳಿ ಹಾಸ್ಪಿಟಲ್ನಾಗ ಇದ್ದಾಗ ಏಕ್ ಮುಖಿ ರುದ್ರಾಕ್ಷಿ ಕೊಟ್ರಿ, ನಿನ್ಗೆ ಇದು ದೊಡ್ಡ ಆಶೀರ್ವಾದಪ್ಪ ನಿಮ್ದು ಕಡಿಯೋದಂತ ಹೇಳಿಕೊಟ್ರಿ. ಗುರುವಾರ ಆರ್ತಿ ಹೋದಾಗ ಒಳಗೆ ರೂಮ್ನಾಗ ಎಲ್ಲರೂ ಭಕ್ತರು ಎಲ್ಲ ಕುಂತಾಗ ಮಾತು ಮಾತಾಡ್ಕೋತ ಟೇಬಲ್ ಮ್ಯಾಗ ಗಣಪತಿಗೆ ಬಂದು ಇಟ್ಟು ಇದ್ದು ರೀ ಅದು ಟೇಬಲ್ ಮ್ಯಾಗ. ಆವತ್ತೇ ಬಾಬಾ ಹೇಳಿದ್ರೆ ನೀ ಗಣಪತಿ ಪೂಜೆ ಮಾಡ ಅಂತೀರ, ಅದು ಕಾರ್ಡ್ ಗಣಪತ್ರಿಕೆ ತಗೊಂಡು ಕೈಯಲ್ಲಿ ತಗೊಂಡ್ಕಿರಿ, ಕೈನಿಂದ ಹಿಂಗ ಇದು ಮಾಡಿದ್ಕೊಂಡೆ ಗಣಪತಿ ಮೂರ್ತಿ ಹಾಕಿ ಇದು ದಿನ ನೀ ಪೂಜೆ ಮಾಡ ಅಂತೀರ ಅಂತ ಇವ್ರಿಗೆ ಕೊಟ್ಟೆ. ಅಂದ್ರೆ ಲಗ್ನ ಪತ್ರಿಕೆ ಕೈ ಆಡಿಸ್ಕಿರಿಂದ ಇದು ಗಣಪತಿ ಮೂರ್ತಿ ಮಾಡ್ತಿರಿಂದ ಇವ್ರಿಗೆ ಕೊಟ್ಟರಿ. ಅದು ದಿವಸ ಪೂಜೆ ಮಾಡಿ ಹೊಲಕ್ಕ ಕೆಳ ಕೆಲಸ ನಡೆದಿತ್ತರಿ, ಡೀಸೆಲ್ ಬೇಕಾಗಿತ್ತರಿ, ಡೀಸೆಲ್ ಬೇಕಾಗಿತ್ತು. ಒಂದ್ ಬ್ಯಾನರ್ ಡೀಸೆಲ್ ಕೊಟ್ಟು ಕಳ್ಸಪ್ಪ ಅಂತ ಹೇಳಿದ್ರು. ಪ್ಯಾಕ್ ಆಗತ್ರಿ ಬಾಬಾ ಅಂತ ಕೇಳಿಂದ ಕೇಳ್ತಿರಿಂದ ಅವತ್ತೇಗ ರೊಕ್ಕದ ಬಹಳ ಅಡಚಣೆ ಇತ್ತು. ಹಂಗ ಹಿಂಗ ಮಾಡಿ ಆ ಕಡೆ ಹಾಗೆ ತುಂಬಿಸಿ ಕಳಿಸ್ತೀವಿ. ಬಾಬಾರಿ ಬಹಳ ಖುಷಿ ಆಗ್ತಿ. ಅವ್ರಾದ್ರು ನಾ ಎಷ್ಟು ಇದು ಮಾಡಿದ್ರು ನೀನು ಯಾವ್ದನ್ನು ಹಿಂಸಿರ ಹೊಲ ತಂದಿರ ನೀನು, ನಿನಗ ಕೊಟ್ಟಾಗ ಒಂದು ವರ್ಷ ಸೂರ್ಯ ತಂದ್ರೆ ಇರೋ ತನಕ ನಿನ್ ನಂದು ಆಶೀರ್ವಾದ ನಿನಗೆ ಐತಿ. ಹಂಗ ರೋಡಲ್ಲೇ ನಿಂತು ಆಶೀರ್ವಾದ ಮಾಡಿದ್ರ, ದೊಡ್ಡ ಆಶೀರ್ವಾದ ಮಾಡಿದ್ರ. ಅದೇ ಎರಡಿ ಸಮಯದಲ್ಲಿ ಬಾಬಾ ರೂಮ್ನಾಗೆ ಮಕ್ಕೂತಿದ್ದೀವಿ ನಾವು ಎಲ್ಲಾರು, ನಮ್ಮ ಮಳೆ ನಾವು ಎಲ್ಲಾರು ಕುಂತೀವಿ ರಾತ್ರಿಯಾಗ. ಒಂದ್ ದಿನ ನಮ್ಮ ಮಳೆಯಾಗ ಇಲ್ಲಿ ಬಾ ಅಂತ ಕರೆದ್ರು ಅವ್ರು. ಈ ಕರೆಸ್ ಕೇರಿಂದ ಅದು ತೊಡಿ ಇದು ಮಾಡಿ ತೊಡೆಂದು ಅವ್ರಿಗೆ ಸಡಿಗ್ರಾಮ್ ಕೊಟ್ರಿ. ಅದು ತೊಳಿಗೆ ನಾವು ಮುಂದೆ ಹೋದ್ರೆ ನಮ್ಗೆ ತೋರಿಸಿದ್ರು ಅವರು. ನಮ್ಮ ಮಳೆ ಆಗದೆ ಅವ್ರಿಗೆ ಕನ್ನಡ ಮಾತು ಬರೋಂಗಿಲ್ಲ, ಅವ್ರು ಮರಾಠಿ ಮಾತಾಡ ಅವ್ರಿಗೂ ಕನ್ನಡ ಹೇಳೋರು. ಅಷ್ಟಾದ್ರೂ ಕುಂತರು ಅವರು ತೊಳಿನಿಂದ ಒಂದು ಬಂಗಾರ ಬಟ್ಲ ಓ ತಿರ್ಕೋ 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 ಬಂತಂತ್ರಿ. ಆ ಕೈಯಲ್ಲಿ ತಗೊಂಡು ಅದ್ರ ನಿಂದು ಸಾಲಿಗರನ್ನು ತೆಗೆದು ನೀ ದಿನ ಪೂಜೆ ಮಾಡಪ್ಪ ನೀನು ಒಳ್ಳೇದಾಗ್ತದೆ ಕೇರಿಂದ ಅವ್ರಿಗೆ ಕೊಟ್ಟೆ. ಆವತ್ತ ರಾತ್ರಿಯಾಗ ಮರುದಿನೇ ರಾತ್ರಿ ಹಾಕಿ ರಾತ್ರಿ ಬೇನಿ ತ್ರಾಸ ಆಗ್ಲಿಕ್ಕರಿ ತಾವು ಸತ ಎದ್ದು ತನ್ನ ಡಬ್ಬೆನ ಗುಳಿಗೆ ತಗೊಂಡು ಗುಳಿಗೆ ಕೊಟ್ಟು ನನ್ನ ಎಮ್ಮೆ ಹಾಲು ಕುಡವಾಗಿ ತಾ ಸ್ವತ ತೆಗೆದುಕೊಟ್ಟು ಕೇರಿಂದ ಎಮ್ಮೆ ಹಾಲು ಕುಡಿಸಿದ್ರಿ. ಮರುದಿನ ದವಾಖಾನೆ ಹೋಗಿ ಬಹಳ ಕಾಯಿಲೆಯಿಂದ ಇದು ಮಾಡಿದ್ರು. ತಾಯಮ್ಮ ನೀ ಹೊರಗೆ ಹೋಗ್ಬೇಡ ಇಲ್ಲಿ, ಇಲ್ಲೇ ಎಲ್ಲ ಇಲ್ಲೇ ಮಾಡ್ಕೊಂಡು ಹೋಗು ಅಂತ ಕೇಳಿ ಹೇಳಿದ್ರಿ. ಇಲ್ಲಿ ನಾವು ಹೋಗಿ ಅಲ್ಲಿ ಕುಂತರು ಸಹಿತ ಜಾತ್ರೆಯಾಗ ನಮ್ಗ ಎಷ್ಟು ಇದು ತವ್ರ ಮಳೆ ಮಾಡಂಗಿಲ್ಲ ಕಾಳಜಿ. ಆ ಟೈಪ್ ನಮ್ಗ ನಾ ಜಳಕ ಮಾಡಿದ್ರೇನು ನಾಷ್ಟ ಆಗ್ತೇನು ಮತ್ತ ಕುಲಕರ್ಣಿ ಶೆಟ್ಟಿ ಅವ್ನ್ ಎಲ್ಲಾರು ಕೇಳೋರಿ ಬಿಸಿನೀರು ಮಾಡಿದ್ರು ಇಲ್ಲ ನಾಷ್ಟ ಮಾಡ್ಕೊಡ್ರಿ ಊಟದ ಊಟ ವ್ಯವಸ್ಥೆ ಮಾಡ್ರಿ ಇಷ್ಟು ಕಾಳಜಿ ಮಾಡಿಸಿದ್ರು ತವ್ರ ಮಳೆ ಮಾಡಂಗಿಲ್ಲ. ಆ ಟೈಪ್ ನಮ್ಗ ಅಷ್ಟು ಎಲ್ಲಾರು ಇರಿ ಭಕ್ತರಿ ಎಲ್ಲಾರು ಅಷ್ಟು ಕಾಳಜಿ ಮಾಡ್ತಿದ್ರು. ಮತ್ತ ಬಾಬಾ ಇವರು ಖರೀದಿ ಅದು ಹೋಗ್ತಿದ್ದಾರೆ ಬೆಂಗಳೂರ ಮುಂಬೈ ಎಲ್ಲ ಖರೀದಿ ಬಾಬಾ ಅಂತಿದ್ದಾರೆ. ನಾ ಈಗ ಖರೀದಿವಾದ ಮತ್ತೆ ಗುರುವಾರ ಆಗ್ತೀನಿ ನಾ ಹ್ಯಾಂಗ್ ಮಾಡ್ರಿ ಅದ್ರು. ಅದನ್ನೇ ಅಲ್ಲಿ ಮುಂಬೈದಾಗ ಇದ್ರ ಮುಂಬೈಗೆ ಆಶ್ರಮಕ್ಕೆ ಹೋಗು, ಇಲ್ಲಾಂದ್ರೆ ಬೆಂಗಳೂರು ಖರೀದಿವಾದ ಬೆಂಗಳೂರು ಆಶ್ರಮಕ್ಕೆ ಹೋಗು ಅಂತ ಹೇಳ್ತಿದ್ದಾರೆ ಅವರು. ಇವ್ರು ತಪ್ಪಿಸ್ತಿದ್ದೀವ್ರಿ. ಮತ್ತೆ ಬೆಂಗಳೂರು ಹೋದಾಗ ಬಾಬಾರು ಇಲ್ಲಿ ವಿಜಯಪುರ್ನಾಗಿದ್ರ ಫೋನ್ ಮಾಡೋರು ಆಶ್ರಮಕ್ಕೆ ರೀ ಯಾಕಪ್ಪ ಅಂಚಾಟಿ ಬಂದಾನ ಇಲ್ಲ ಅಂತ ಕೇಳಿದ. ಏ ಬಂದಾನಿ ಕರೀಲೇನ ಅಂತ ಕೇಳಿದ್ ಹೇಳ್ತಿದ್ದಾರೆ. ಏ ಬೇಡ ಬೇಡ ಬಂದಾನೆ ಅಷ್ಟು. ಮತ್ತೆ ಬೆಂಗಳೂರು ಹೋದಾಗ ಬೆಂಗಳೂರಿನ ಆಶ್ರಮ ಕುಂದಿರ್ತಿದ್ರಿ ಹೋಗಿ ಮತ್ತೆ ಬಾಬಾರು ಫೋನ್ ಮಾಡ್ಬೇಕ್ರಿ ಬೆಂಗಳೂರ್ಗ ಆದ ಅಂಚಾಟಿ ಬಂದಾರ ಇಲ್ಲ ಅಂತ ಕೇಳ್ತಿದ್ರು. ಏ ಬಂದಾನ ಕರೀಲೇನ್ರಿ ಅಂತ ಕೇಳಿದ್ರು. ಏ ಬೇಡ ಬೇಡ ಮತ್ತ ಬಂದಾನ ಇಲ್ಲ ಅಂತ ಕೇಳಿದ್ರೆ ಅಷ್ಟು ಅವರು ಪರೀಕ್ಷೆ ಮಾಡ್ತಿದ್ರು ಅವರು.
ನಮ್ಮ ಹಿರಿಯ ಮಗ ಬುಡ್ಡು ಅಂತ ಕೇಳಿದ್ರು, ಋಷಿದಾಸ ಅವನಿಗೆ ಬುಡ್ಡು ಬುಡ್ಡುನೇ ಅಂತಾರೆ. ಅವನ ಮನೆಯ ಕಟ್ಟಡ ಆತು ರೀ, ಬಾಬಾವರು ಅವನಿಗೆ ಆಗತ್ತಿದ್ದ ರೀ, ಯಾಕಪ್ಪ ನೀನು ಲಘು ಮಾಡು ಮನೆ ಓಪನಿಂಗ್, ಮತ್ತು ನಾನು ಮುಂದೆ ಬರೋದು ಆಗಂಗಿಲ್ಲ ಅಂತ ಹೇಳ್ರಿ ಬಾಬ, ರೊಕ್ಕ ಬೇಕಲ್ಲ ಎಲ್ಲ ಅನಿಸ್ತ ಹೇ ಎಲ್ಲ ಆಗ್ತೈತೆ ತಗೋ ಅನ್ನ. ಅವನು ಎಕಡೋ ಎಕಡಿನಿಂದ ಮತ್ತೆ ರೊಕ್ಕದ ಅನುಕೂಲ ಹೇಳ್ತಾಗ ನಾ ಲಘುನೇ 2-3 ತಿಂಗಳದಾಗ ಲಘುನೇ ಮುಗಿಸ್ತೇನೆ ರೀ ಮನೆ. ಮುಗಿಸಿಂದ ಓಪನಿಂಗ್ ಬಂದು ರೀ, ಬಂದ ಕೆರೆಯಿಂದ ಓಪನಿಂಗ್ ಶಾಂತಿ ಮಾಡಿ ಅದೇ ಲಾಸ್ಟ್ ರೀ ತಾಳಿಕೋಟೆಗೆ ಬಂದಿದ್ದೇವು ರೀ. ಅದು ರೀ ಮತ್ತು ಅವು ನಮ್ಮ 2 ಮೊಮ್ಮಕ್ಕಳು ಇದ್ದು ರೀ, ಕರೆಸಿದ್ರು ಹುಡುಗರು ಎಲ್ಲ ಅದಾವೆ ಅವು, ಶ್ರೀಪಾದ ಅವಳಿ ಜೋಳಿ ಕರ್ಕೊಂಬರ್ರೆ ನಾನು ಮತ್ತೆ ಮುಂದೆ ನೋಡಿ ಹಾಕಿದ್ದೆ ರೀ. ನೋಡಿರಿ ಒಂದೊಂದು ಆದರೆ ಇಷ್ಟು ದಪ್ಪ ಇತ್ತವೆ 2 ಅವಳಿ ಜೋಳಿ, ಅಷ್ಟು 4 ತಿಂಗಳು ಇದ್ದು ರೀ ಆ ಹೊತ್ತಿನಾಗ ರೀ, ಅಷ್ಟು ದಪ್ಪ ದಪ್ಪ ಇದು ಎಷ್ಟು ಒಳ್ಳೆಯದು. ನಿಮ್ಮ ಆಶೀರ್ವಾದ ರೀ ಬಾಬಾ, ನಿಮ್ಮ ಆಶೀರ್ವಾದದಿಂದ ಹಾಕಿ ನಮ್ಮ ಮಗಳಿಗೆ ಡೆಲಿವರಿ ಆದ್ರಿಂದ ರೀ ಹುಡುಗರು ರೀ ಬಾಬು ಅಲ್ಲಿ 5 ದಿನ ಆದ್ರಿಂದ ಆಶ್ರಮ ಕರ್ಕೊಂಡು ಹೋದೇವು ರೀ. ಕರ್ಕೊಂಡು ಒಂದಿನ ಅವರು ಎಲ್ಲರ ಹೆಸರು ಏನು ಹೇಳ್ಬೇಕ್ರಿ ಅಂತ ನಾವು ಬಾಬಾರಿಗೆ ಕೇಳಿದೆವು. ಅವ್ರ ಬಾಜು ನಿಂತರ ಭಕ್ತರಿಗೆ ಹೇಳ್ರಪ್ಪ ಯಾವ ಹೆಸರು ಹೇಳ್ತೀರಿ ಹೇಳಿ, ಯಾವ್ದು ಹೇಳ್ಬೇಕು ಯಾವ್ದು ಹೇಳ್ಬೇಕು ಅಂತ ಭಕ್ತರಿಗೆ ಕೇಳಿದ್ರಿ. ಭಕ್ತರು ಬೇರೆ ಬೇರೆ ಹೇಳಿದ್ದಾರೆ, ರಾಮ್ ಲಕ್ಷ್ಮಣ ಇರಲಿ ಅಂತ ಎಲ್ಲವ ಖುಷಿ ಇರ ಅಂತಾರೆ ಎಲ್ಲರೂ ಯಾರ್ಯಾರು ಹೇಳಿದ್ರಿ. ನಾವೇನು ಅಂದೇವ್ರಿ ಬಾಬಾರು ನೀವೇ ಹೇಳ್ರಿ, ನಿಮ್ಮ ಬಾಯಿನಿಂದ ಏನು ಬರ್ತದೆ ನಾವು ಅದೇ ಇಡ್ತೀವಿ ಅಂತ ಅಂದೇವು ರೀ ನಾವು. ಅಣ್ಣ ನಾ ಯಾಕೆ ಆಗಲ್ಲಕ್ಕ ಅಂತಿರಿಂದ ಇದ್ರಾಗ ಸಣ್ಣವ ಯಾವುದು ದೊಡ್ಡದು ಯಾವುದು ಮೊದಲು ಯಾವುದಾಗೈತಿ ಯಾವುದಿಲ್ಲ ಅಂತ ಕೇಳಿದ್ರಿ. ಮೊದಲು ಈ ಹುಡುಗ ಆಗ್ಯಾನೆ ಇದು ಇದ್ರೊಳಗೆ ಈ ಸಾಣದ ಏನೈತೆ ಅವನಿಗೆ ಶ್ರೀಪಾದ ಅಂತೇಳಿ, ಮೊದಲು ಆಗಿದ್ದು ಅವನಿಗೆ ವಲ್ಲಭ ಅಂತೇಳ್ರಿ ಅಂತ ಕೇಳಿಂದ ಹೇಳಿದ್ರಿ. ಅಲ್ಲೇ ಅದೇ ನಾವು ನಾಮಕರಣ ಅಂತ ಕೇಳಿದ್ರೆ ಅಲ್ಲೇ ಹೆಸರು ಇಟ್ಬಿಟ್ಟಿವ್ರಿ, ಮತ್ತು ಕಡೆಗೆ ನಾವು ತೊಟ್ಟದಾಗ ಹಾಕಿಲ್ಲ ಏನಿಲ್ಲ, ಅದೇ ಹೆಸರು ಕರಿತೀವಿ ರೀ ಬಾಬಾರ ಹೆಟ್ಟಿದ ಹೆಸರು. ಬಾಬಾರು ಅಷ್ಟಿದ ಆಗಿ ಹಾಸ್ಪಿಟಲ್ನಾಗ ಇದ್ದಾಗ ಸೋಲಾಪುರ ಇದ್ದಾಗ ನಾವು ಭೇಟಿ ಆಗ್ಲಾಕ ನಾವು ಹೋಗಿದ್ದೆವು. ಅವ್ರಿಗೆ ನೋಡಿದ್ರೆ ಬಹಳ ತ್ರಾಸ ಇತ್ತು ಅವ್ರಿಗೆ. ಅಂತ ಹೊತ್ತಿನಾಗ ನಮ್ಮ ವಿಜಯಪುರ ಮಗಳು ಅವ್ರ ಮಕ್ಕಳು ಅವಳಿ ಜೋಡಿ ಅವರ ಹೆಸರು ಇಟ್ಟಿದ್ದಾರೆ ಶ್ರೀಪಾದ ವಲ್ಲಭ ಅಂತೇಳಿಂದ. ಅವ್ರು ಹೋಗು ಕುರ್ಸದಿಲ್ಲೇ ಅವರು ಹುಡುಗರು ಶ್ರೀಪಾದ ವಲ್ಲಭ ಹ್ಯಾಂಗ ಅದಾರ ಅಂತ ಕೇಳಿಂದ ಕೇಳಿದ್ರ ಇಷ್ಟು ಇದು ಆದ್ರು ನಮ್ಮ ನಮ್ಮ ಮಂದಿ ಯಾರು ಕೇಳಂಗಿಲ್ಲ ಇಷ್ಟು ತಮ್ಗೆ ಇಷ್ಟು ತ್ರಾಸಿದ್ದನ್ನು ಅಷ್ಟು ಕಾಳಜಿನಿಂದ ಹುಡುಗರು ಕೇಳುತ್ತಿದ್ರು. ಬಹಳ ಅಂದ್ರೆ ಬಹಳ ನಮ್ಗ ಇಷ್ಟು ದುಃಖ ಆದ್ರಿ ಅಡಿಚ ನಮ್ಮ ನಮ್ಮ ಮಂದಿ ಯಾರು ಕೇಳ ಇಷ್ಟು ಇದರಿಂದ ಕೇಳಂಗಿಲ್ಲ ಅಷ್ಟು ಇಷ್ಟು ದುಃಖದಾಗ ಅವ್ರು ಕೇಳ್ತಾರಲ್ಲ ಅಂತ ನಮ್ಮ ಮ್ಯಾಗ ಎಷ್ಟಂತ ಅವ್ರು ಇದು ಹೋಗ್ತಾ ಇತ್ತು ಇಷ್ಟ ಚಿಟ್ಕೆಯನ್ನು ಇದು ಮಾಡಕತ್ತಾರ ನಮ್ಗೆ ಗೊತ್ತಾಗ್ರಿ. ಎಲ್ಲ ಆರತಿ ನಡೆದಿತ್ತು ರೀ ಪದಗಳು, ಅವತ್ತಿನಾಗ ಇವ್ರಿಗೆ ಕರೆದ್ರಿ, ಕರೆದ್ರೆ ಎಲೆ ಕೊಡು ಅಂತಂದರು. ಎಲೆ ಹಾಕಿ ಕೊಟ್ಟರು ಬಾಬಾವ್ರಿಗೆ, ಅವ್ರು ಬಾಯಾಗ ಹಾಕ್ಕೊಂಡ್ರು, ಹಾಕ್ಕೊಂಡು ಕೆರೆ ಕೈ ಇದು ಮಾಡ ಹಿಡಿ ಅಂತಂದರು. ಆವತ್ತಿನ ಅದು ಬಾಯಂದ ಎಲೆ ಉಗುಳಿ ಕೈಯಾಗ ಇವ್ರ ಕೈಯಾಗ ಕೊಟ್ಟರು. ಇದು ಫಸ್ಟಿಗೆ ರೀ ಇದು ಪರಮೇಶ್ವರ ಮೂರ್ತಿಯನ್ನು ಇದು ಕೊಟ್ಟರು ಫಸ್ಟಿಗೆ ರೀ. ಇದು ಉಗುಳಿ ಕೊಟ್ರಿ ಮತ್ತೊಂದು ಥೊಡೆ ದಿನ ಆದಿಂದ್ರಿ. ಆಮೇಲೆ ಇದು ಗಣೇಶನ ಮೂರ್ತಿ ಅದೇ ಟೈಪ್ ಮಾಡಿ ಅದನ್ನು ಕೊಟ್ರಿ. ಇಷ್ಟು ಎಷ್ಟು ವಜ್ಜೆ ಐತೆ ರೀ ಇದು? ಈಗ 1 ಕಿಲೋ ಸಿಗ್ತದೆ ಗಣೇಶ. ಆಮೇಲೆ 3ನೇ ಸಲ ಇದು ಲಕ್ಷ್ಮೀ ಮೂರ್ತಿ ಕೊಟ್ರಿ. ಬಾಯಿನ ಇದು ಮಾಡಿ ಹಿಂಗೆ ಕೈಯಾಗ ಇಳಿದ ಕೆರೆಯಿಂದ ಇವ್ರ ಕೈಯಾಗ ಅಂಗಡಿಗೆ ಹಾಕಿಬಿಡ್ತದ್ರಿ. ಹುಬ್ಬಳ್ಳಿ ಆಶ್ರಮದಾಗ ಹುಬ್ಬಳ್ಳಿ ಹಾಸ್ಪಿಟಲ್ನಾಗ ಲಾಸ್ಟ್ ಇದು ಇದ್ದಾಗ ರೀ, ಅವಾಗ ಇವರು ಭೇಟಿಯಾಗ್ಲಕ್ಕೆ ಹೋಗಿದ್ರಿ. ಈ ತಗೋರಪ್ಪ ನಿನ್ಗೆ ಲಾಸ್ಟ್ ಇದು ಸಾಲಿಗ್ರಾಮ ಇದನ್ನೇ ನೀನು ಭಾಳ ಒಳ್ಳೇದಾಗ್ತೈತಿ ಅಂತ ಕೇಳಿಂದ ಇದು ಬಂಗಾರ ಇದರ ಸಲದ ಹಾಕೋ ಕೊಳ್ಳಾಗ ಇವ್ರು ಬಂಗಾರ ಬಳಸೋದೇ ಕಡಿಮೆ ಹಾಕೋದೇ ಇದ್ರಿ ಒಟ್ಟು ಈ ಬಾಬಾ ಹೇಳಿಂದ ಆಯ್ತು ರೀ ಬಂಗಾರದೊಳಗೆ ಹಾಕಿ ಏಕಮುಖಿ ರುದ್ರಾಕ್ಷಿ ಕೊಟ್ಟರಿ. ಅವರು ಎದೆ ಹಿಂದೆ ಬೆನ್ನಾಗ ಎದೆಯಾಗ ಭಾಳ ಚುಚ್ಚುತ್ತಿತ್ತು ರೀ, ಬ್ಯಾನ್ ಭಾಳ ಆಗ್ತಿತ್ತು ರೀ. ಬಾಬಾರು ಇದ್ದಾಗ ಅವ್ರಿಗೆ ಕೇಳ್ತಿದ್ದೀನಿ ರೀ ಬಾಬಾರು ಹಿಂಗೆ ತ್ರಾಸ ಐತ್ರಿ ನನಗೆ ಭಾಳ ಆರಾಮಿಲ್ಲ, ಅದೇನು ಮಾಡ್ತೈತೆ ತಗೋರು ಎಲ್ಲ ಆರಾಮಾಗ್ತೈತಿ ಅಂತ ಹೇಳೋರಿ. ಬಾಬಾರು ಹಾಕಿದ ಹರದು ಹೂವಿನ ಎಲೆ ತೊಗೊಂಡು ಕೆರೆಯಿಂದ ಅದೇ ಗುಳಿಗೆ ಅಂತ ಕೇಳಿ ನಾನು ತಿಂದು ನೀರು ಕುಡಿತಿದ್ದೀನಿ ರೀ. ನಾನು ಈಗಾದರೂ ನಾನು ಅಷ್ಟೇ ಮಾಡ್ತೀನಿ ರೀ. ಎಷ್ಟು ರಾತ್ರಿಯಾಗ ಒಮ್ಮೊಮ್ಮೆ ಭಾಳ ಬ್ಯಾನ್ ಆದರೂ ಈಗ ಹೇಳಿದ್ರೆ ಡಾಕ್ಟ್ರ್ ಅಡ್ಮಿಟ್ ಮಾಡ್ಕೋಬೇಕು ರೀ, ಆ ಟೈಪ್ ನನಗೆ ತ್ರಾಸ ಆಗ್ತದ್ರಿ. ಆದ್ರೂ ನಾನು ರಾತ್ರಿ ಬಾಬಾ
ನೆನೆಸ್ತೀನಿ ರೀ, ಬಾಬಾ ರುದ್ರಾಕ್ಷಿ ನೀರಿನೊಳಗೆ ಎದ್ದು ನೀರು ಕುಡಿತೀನಿ ರೀ, ದಿವಸಾನು ಕುಡಿತೀನಿ ರೀ. ಆ ತ್ರಾಸ ಆದ ಹೊತ್ತೇನು ರುದ್ರಾಕ್ಷಿ ನೀರಿನಾಗ ಹಾಕಿ ನೀರು ಕುಡಿತೀನಿ ರೀ. ಮತ್ತು ದವಾಖಾನೆ ಎ ಸಿ ಜಿ ಅದು ಎಲ್ಲ ಚೆಕ್ ಮಾಡೋದು ಏನೂ ಹೊಂಟಾಗಿಲ್ಲರಿ. ಮತ್ತು ಒಂದು ಎರಡು ಗುಳಿಗೆ ತೊಗೊಂಡು ಆರಾಮೂ ಇರ್ತೀನಿ. ಮತ್ತು ಅಂಥದ್ದು ಏನು, ಮತ್ತು ಆ ಬ್ಯಾನಿ ನೋಡಿದ್ರೆ ಅಡ್ಮಿಟೇ ಆಗ್ಬೇಕು ರೀ ದವಾಖಾನೆಯಾಗ. ಬಾಬಾರ ಹೆಸರು ತೊಗೊಂಡು ಅದು ಇದು ಮಾಡೋಣ, ಆರಾಮ ಆಗ್ತದೆ. ಈ ಹೊಸ ಭಕ್ತರು ಬರ್ತಾರೆ ರೀ, ನಿಮ್ಗೆ ಹೇಗೆ ಹೇಳ್ತಾರಣ್ಣ ಬಾಬಾರ್ದು ಇದನ್ನಿಂದ ಹೇಳ್ತೀವಿ ನಾವು, ನೀವೂ ಹೋಗ್ರಿ ವಿಶ್ವಾಸ ಇಡ್ರಿ, ಆರ್ತಿಗೆ ಹೋಗ್ರಿ, ಚಲೋ ಆಗ್ತದೆ, ಮನಸ್ಸಿನಿಂದ ಹೋಗ್ರಿ ನೀವು. ಮತ್ತು ನಾಮಾವಳಿ ದತ್ತಾತ್ರೇಯ ಓಂ ನಮಃ ಶಿವ ಅಂತ ಕರೆದ್ರೆ ದಿವಸ ಮನಸ್ಸಿನಿಂದ ಒಂದು ಐದಾರಾಗಲಿ ಹನ್ನೊಂದಾಗಲಿ ಇಪ್ಪತ್ತೊಂದಾಗಲಿ ಲೈನ್ ಬರೀಬೇಕು. ನಾವಾದರೂ ಇನ್ನಾದರೂ ನಾವು ದಿನಾ ಬರಿತೀವಿ ರೀ, ನೀವು ಹಂಗೆ ಮಾಡಿ ನಿಮಗೂ ಒಳ್ಳೇದಾಗ್ತೈತಿ ಅಂತ ಈ ಹೊಸ ಭಕ್ತರಿಗೆ ನಾವು ಅದೇ ಹೇಳ್ತೀವಿ. ನಾವು ಮತ್ತು ದಿನ ಪೂಜೆ ಮಾಡಿದ್ವಿ, ಗುರುವಾರಕ್ಕೊಮ್ಮೆ ಆರತಿ ಮಾಡ್ತೀವಿ, ಅಭಿಷೇಕ ಮಾಡ್ತೀವಿ ರೀ ಪಾದ ಪೂಜೆದು ಪಾದುಕದು, ನೀವು ಮಾಡಿರಿ ಅಂತ ಕೇಳಿ ಹೇಳ್ತೀವಿ ರೀ ಎಲ್ಲ. ಮೊದಲು ಯಾವ್ದು ಕೊಟ್ಟಿದ್ದು ಇದು ನೋಡಿ ಏನದು ಈಶ್ವರ ಮೂರ್ತಿ ಮತ್ತೆ ಗಣಪತಿ ಗಣಪತಿ ಲಕ್ಷ್ಮಿ ಲಕ್ಷ್ಮಿ ಇದೆಲ್ಲ ಬಾಬಾ ನಿಮ್ಗೆ ಕೊಟ್ಟಿದ್ದೆ ಇವ್ರ ಕೈಯಾಗೆ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರು ಬಾಬಾ ಇದು ಇದು ಏಕ್ ಮುಖ್ಯ ರುದ್ರಾಕ್ಷಿ ಐತಪ್ಪ, ಇದು ದೊಡ್ಡ ಆಶೀರ್ವಾದ ಐತ ತಗೋ ಅಂತ ಕೇಳಿ ಕೊಟ್ಟರು. ಇಷ್ಟು ನಾಥ ಎಷ್ಟು ಗಮ ಗಮ ರೀ ಇದರದು ರೀ, ಅಷ್ಟು ನಾಥ ರೀ ರುದ್ರಾಕ್ಷಿ ರೀ. ಚಿನ್ನದಲ್ಲಿ ಮಾಡಕ್ಕೆ ಹೇಳಿದ್ರ ಐತು ರೀ ಚಿನ್ನ ಮಾಡಿ ಇದು ರೀ ಲಗ್ನ ನೋಡಿ ಲಗ್ನ ಪತ್ರಿಕೆ ಮಾಡಿದ್ದು ಗಣಪತಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಈ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಉಚಿತವಾಗಿ ಪಡೆದುಕೊಳ್ಳಬಹುದು.